ಈ ವಿಡಿಯೋನ ಶೇರ್ ಮಾಡಿ, ಯಾಕೆಂತಂದ್ರೆ 4-5 ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಪಾಪ ಅವರು ಯಾವುದೋ ವಿಡಿಯೋ ನೋಡ್ಬಿಟ್ಟು ಇನ್ನೇನೋ ನೋಡ್ಕೊಂಡು ಗಾಡಿ ತೊಗೊಂಡು ಕಷ್ಟಪಡೋದು ಬೇಡ. ಅಷ್ಟೇ ತೊಗೋಬೇಕಾದ್ರೆ ಯೋಚನೆ ಮಾಡಿ, 100 ಬಾರಿ ಯೋಚನೆ ಮಾಡಿ ನೋಡ್ಬಿಟ್ಟು ತೊಗೊಳ್ಳಿ. ಯಾಕೆಂತಂದ್ರೆ ಒಂದ್ಸತಿ ಇವಾಗ ಲಾಕ್ ಆದ್ರಲ್ಲಿ ನೀವು ಯಾವುದೇ ಕಾರಣಕ್ಕೂ ವಾಪಸ್ ಬರೋಕ್ಕಾಗಲ್ಲ, ಅದು ಮತ್ತೆ ನೀವು ಲೋನ್ ಕಟ್ಟಲೇಬೇಕು. ಇವಾಗಲೇ ತೊಗೋಬಾರ್ದು ಅಂತ ಇದೆ, ಆದರೂ ತೊಗೋಬಿಟ್ಟೆ, ಆದರೆ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಲಾ S1 X+ ಅಂತ ಹೊಸದಾಗಿ ಈಗ ಲಾಂಚ್ ಮಾಡಿದ್ರು, 20,000 ಡಿಸ್ಕೌಂಟ್ ಬರುತ್ತೆ ಅಂತ ಹೇಳಿದ್ರು. ಆ ಆಸೆನಲ್ಲಿ ಹೋಗಿ ತಗೋಬಿಟ್ಟೆ. ಈಗ ನೋಡಿದ್ರೆ ಆಗಲೇ ಮೂಲೆ ಸೇರ್ಕೊಬಿಟ್ಟೈತೆ, ತಿರ್ಗಾ ವಾಪಸ್ ಶೋರೂಮ್ಗೆ ಬಿಟ್ಬಿಟ್ಟಿದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ. ಅದು ತಂದು 1 ವಾರವೂ ಕೂಡ ಆಗಿಲ್ಲ, ಆಗಲೇ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ಬಿಟ್ಟು ತೊಗೊಂಡಾಗ ಅಲ್ಲೇ ಬಿಟ್ಟಿದ್ದೀನಿ. ಬೇಗ ಅವರು ಸರ್ವಿಸ್ ಅಂತ ತುಂಬ ಕೆಡ್ತಾಗಿದೆ, ಮಾಡಿಕೊಡೋದೇ ಇಲ್ಲ ಅವರು. ಓಲಾ ಗಾಡಿ ತಳ್ಳು ತಳ್ಳು ಹಾಯ್ ಸಾ, ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಯಾಕೆ ಅಂತಂದ್ರೆ ನೋಡಿ, ನಮಗೆ ಬರೋ ಕಷ್ಟ ಬೇರೆಯವ್ರು ಬರಬಾರ್ದು. ದಯವಿಟ್ಟು ಶೇರ್ ಮಾಡಿ, ಖಂಡಿತ ಶೇರ್ ಮಾಡಲೇಬೇಕು ಇದನ್ನ. ಯಾಕೆ ಅಂತಂದ್ರೆ ಎಲ್ರಿಗೂ ಗೊತ್ತಾದ್ರೇನೆ ಈ ಪ್ರಾಬ್ಲಮ್ಗಳು, ಜನಗಳು ನೋಡ್ತಾರೆ ಹಿಂದೆ ಮುಂದೆ ನೋಡ್ತಾರೆ. 100 ಸಾರಿ ಯೋಚನೆ ಮಾಡಿ, ಇಲ್ಲ ಅಂದ್ರೆ 1,000 ಸಲ ಯೋಚನೆ ಮಾಡಿ ತಗೊಳಕ್ ಮೊದಲು. ಈ ತರ ಪ್ರಾಬ್ಲಮ್ ಆದ್ರೆ ಎಲ್ರಿಗೂ ತೊಂದ್ರೇನೆ, ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಇದನ್ನ ತಗೊಂಡು ಈ ತರ ರೋಡಲ್ಲೇ ನಿಂತ್ಕೊಂಡು ಯಾವ. ನಮಸ್ಕಾರ ಸ್ನೇಹಿತರೆ, ನೋಡಿ ಈ ಗಾಡಿ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ತಗೊಂಡು ಬರೀ 1 ವಾರ ಆಗಿರೋದು, 10 ದಿನ ಆಗಿದೆ. 10 ದಿನದಲ್ಲಿ 2 ಸಲ ಕೈ ಕೊಟ್ಟಿದೆ. 1 ಸಲ 1,000 ರೂಪಾಯಿ ಟೋಯಿಂಗ್ ಚಾರ್ಜ್ ಕೊಟ್ಟು ತಗೊಂಡಾಗ ಹಾಕಿದ್ದೀನಿ, ಅದ್ರ ದುಡ್ಡು ನಾನೇ ಕೊಟ್ಟಿದ್ದೀನಿ, ಅವ್ರು ಕೊಡಲ್ಲ. ಅವರು ಇವತ್ತು ಕೂಡ ಇಲ್ಲೆಲ್ಲೋ ಬಂದು ಏನೋ ಕೆಲಸಕ್ಕೆ ಅಂತ, ಇವತ್ತು ಕೂಡ ಇದೇ ಥರ ಕೈ ಕೊಟ್ಟಿದೆ. ಬೇಜಾನ್ ಟೈಮ್ 1-2 ಕಿಲೋಮೀಟ್ರ್ ಬರೋದಕ್ಕೆ 1 ಅವರ್ ಆಗಿದೆ. ನೋಡಿ ಯಾವ ಥರ ಇದು, ಯಾವ ಥರ ಸ್ಕೂಟ್ರು, ಯಾವ ಥರ ಎಲೆಕ್ಟ್ರಿಕ್ ಸ್ಕೂಟ್ರು, ಇದು ಯಾವ ಟೆಕ್ನಾಲಜಿ ಅನ್ನೋದೇ ಗೊತ್ತಾಗಲ್ಲ ನಮಗೆ. ನಾವೇನೋ 2 ವರ್ಷದಿಂದ ಗೊತ್ತು ಇದೇನೋ ಪ್ರಾಬ್ಲಮ್ ಇದೆ ಅಂತ, ಬಟ್ ಆದರೂ ಏನೋ ಇದು ಇವಾಗ ಸರಿ ಹೋಗಿರ್ಬೋದೇನೋ ಅಂದ್ಬಿಟ್ಟು ಈ ಎಲೆಕ್ಟ್ರಿಕ್ ಸ್ಕೂಟ್ರ್ ತೊಗೊಂಡಿದ್ದೀವಿ. ಬಟ್ ಏನಂತಂದ್ರೆ ನೋಡಿ, ಯಾವ ಥರ ತೊಂದರೆ ಕೊಡ್ತಾ ಇದೆ. ಈ ನಾವೇನೋ 1-2 ಕಾಸು ಉಳಿಸೋಣ, 1,000-2,000 ಉಳಿಯುತ್ತೇನೋ ಅಂತ ನಾವು ತೊಗೊಳ್ಳೋದು. ಇದು ನೋಡಿದ್ರೆ ಈ ಥರ ಆದರೆ ನಾವು ಕೈಯಿಂದನೇ ಕಟ್ಟಬೇಕಾಗುತ್ತೆ. ಇದೇನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು ಮೊನ್ನೆ ಬಿಟ್ಟಾಗ, ಅದನ್ನ ಹಾಕೋದಕ್ಕೆ 3 ದಿನ 4 ದಿನ ಕೇಳ್ತಾರೆ. ಅಷ್ಟು ದಿನ ನಮ್ಮ ಗಾಡಿ ಇಲ್ದೇನೆ. ನೋಡಿ ಇದರಲ್ಲಿ ಸಾಫ್ಟ್ವೇರ್ ಅಪ್ಡೇಟು ಅಂತ ಕೇಳ್ತಾರೆ, ಅಪ್ಡೇಟ್ ಮಾಡಬೇಕು ಅಂತಾರೆ. ತಗೊಂಡೋದ್ರೆ ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟೇ ಆಗಲ್ಲ ಅಂತಾರೆ, 1-2 ದಿನ ಬಿಟ್ಕೊಂಡು ಬನ್ನಿ ಅಂತಾರೆ. ಆಮೇಲೆ ಏನೋ ಒಳಗಡೆ ಏನೋ ಒಂದು ಸಾಫ್ಟ್ವೇರ್ದು ಏನೋ ಪ್ರಾಬ್ಲಮ್ ಆಗಿದೆ, ಅದನ್ನು ಬೇರೆ ಚೇಂಜ್ ಮಾಡಬೇಕು ಅಂತಾರೆ. ಅದನ್ನು ಚೇಂಜ್ ಮಾಡಿ ಅಂತ ಅಂದರೆ 3 ದಿನ ಆಗುತ್ತೆ ಬರೋದು, 4 ದಿನ ಆಗುತ್ತೆ ಅಂತ ಹೇಳ್ತಾರೆ. ಬನ್ನಿ ಅಂತಾರೆ, ಆಮೇಲೆ 1-4 ದಿನ ಬಿಟ್ಕೊಂಡು ಬನ್ನಿ ಅಂತಾರೆ. ನಾವೇನೋ ಗಾಡಿ ಓಡುತ್ತೇನೋ ಅಂತ ನಾವು ತೊಗೊಬರೋದು ರೋಡ್ಗೆ. ಇದು ನೋಡಿದ್ರೆ ಎಲ್ಲಂದ್ರೆ ಅಲ್ಲೇ ಎಲ್ಲ ನಿಂತ್ಕೊಬಿಡುತ್ತೆ. ನಮಗೆ ಇವತ್ತು ತುಂಬಾ ಬೇಜಾರಾಗೋಗಿದೆ. ದಯವಿಟ್ಟು ನೀವು ತೊಗೋಬೇಕಾದ್ರೆ ಯೋಚನೆ ಮಾಡಿ, ಯೋಚನೆ ಮಾಡಿ ತೊಗೊಳ್ಳಿ. 1 ಸಲ ನೀವೇನಾದ್ರೂ ಅಲ್ಲಿ ಹೋಗಿ ಲಾಕ್ ಆದರೆ ಏನೋ ನೋಡೋದಕ್ಕೆ ಚೆನ್ನಾಗಿದೆ ಗಾಡಿ, ಒಳ್ಳೆ ಲುಕ್ ಆಗಿದೆ, ಸ್ಟೈಲಿಶ್ ಆಗಿದೆ, ನೋಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಇದ್ರ ಒಳಗಡೆ ಇರೋ ಇದು ಹುಡುಕು ಯಾರಿಗೂ ಗೊತ್ತಾಗಲ್ಲ, ಆ ಥರ ಪ್ರಾಬ್ಲಮ್ ಮಾಡಿದೆ ನನಗೆ. ಬಟ್ 1 ವಾರ 10 ದಿನದಲ್ಲೇ ಬಟ್ ಈ ಥರ ಗಾಡಿನ ಹೊರಗಡೆ ಹಾಕ್ಬಿಡ್ತಾರೆ ಅಂತ ನನಗೆ ಗೊತ್ತಾಗಲ್ಲಪ್ಪ. ಇಷ್ಟೊಂದು ಪ್ರಾಬ್ಲಮ್ ಇದ್ದರೆ ಅಲ್ಲೇ ಚೆಕ್ ಮಾಡ್ಬೇಕು ತಾನೆ ಇವರು. ಈ ಥರ ಬಿಟ್ಬಿಟ್ಟು ಇಲ್ಲಿ ರೋಡಲ್ಲೆಲ್ಲ ನಮಗೆ ಈ ಥರ ತೊಂದರೆ ಕೊಟ್ಟರೆ ಜನಗಳು ಟೈಮು ಅವ್ರಿಗೆ ಗೊತ್ತಾಗಲ್ವ? ಏನು 4-5 ಅವರ್ 5 ಅವರ್ ನಾವು ಅವತ್ತು ತೊಂದರೆ ಅನುಭವಿಸಿದ್ದು, 1,000 ಕೊಟ್ಟು ಟೋಯಿಂಗ್ ಮಾಡಿಸಿದ್ದು, ಅದನ್ನೆಲ್ಲ ಯಾರು ಕೊಡ್ತಾರೆ?